ಮೂರ್ತಿ ಆಡಳಿತಾಧಿಕಾರಿ ಕರ್ನಾಟಕ ವಿದ್ಯಾರ್ಥಿ ಕೂಟ ಇವರಿಂದ ಕಾರ್ಯಕ್ರಮವನ್ನು ಕುರಿತು ಮಾತು. ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರಿಗೂ ನಮಸ್ಕಾರ ಹಾಗೂ ಕಾರ್ಮಿಕರ ಇಲಾಖೆಯ ನೌಕರರ ಸಹಕಾರ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ವಂದಿಸುತ್ತಾ ನನ್ನ ಹೆಸರು ದಿವ್ಯಾ ಕೆಮೂರ್ತಿ ಅಂತ. ಕರ್ನಾಟಕ ವಿದ್ಯಾರ್ಥಿ ಕೂಟ ಸಂಸ್ಥೆಯಲ್ಲಿ ಥ್ರೂ ಔಟ್ ಒಂದು ಕಿರಿ ಪರಿಚಯ ಮಾಡ್ಕೊಂಡು ಬಿಡ್ತೀನಿ. ಮೂಲತಃ ನಾನು ಐ ಬಿ ಎಂ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ ಅಕೌಂಟೆಂಟ್ ಆಗಿ. ಎಲ್ಲೋ ಒಂದ್ ಕಡೆ ನಮ್ಮಲ್ಲೇ ಒಂದು ಸ್ನೇಹಿತರಿಗೆ ಯಾವಾಗೋ ಒಂದ್ಸಲ ಎಮರ್ಜೆನ್ಸಿ ಏನಾದ್ರು ಸ್ಟ್ರೈಕ್ ಔಟ್ ಆದಾಗ ಅವತ್ ನಮ್ಗೆ ರಿಯಲೈಸ್ ಆಯ್ತು ಬ್ಲಡ್ ಡೊನೇಷನ್ ಅಂದ್ರೆ ಏನು ಎಷ್ಟು ಇಂಪಾರ್ಟೆಂಟ್ ಇದೆ, ಯಾಕಂದ್ರೆ ಎಲ್ಲರಿಗೂ ಇದು ಬರದೇನೆ ಎಮರ್ಜೆನ್ಸಿ ಅನ್ನೋದು ಬಂದಾಗ. ಸೊ ಹಾಗಾಗಿ ನಾವು ಅವತ್ತಿನ ದಿನ ಸ್ಟಾರ್ಟ್ ಮಾಡಿದ್ದು 4 ಜನರಿಂದ ಶುರುವಾಗಿದ್ದಂತ ಸಂಸ್ಥೆ ಇವತ್ತು ಸುಮಾರು 10,000 ಹೆಚ್ಚು ಜನರಿಗೆ ಜೀವ ಉಳಿಸುವಂತ ಕಾರ್ಯನ ಮಾಡ್ತಾ ಬರ್ತಾ ಇದ್ದೀವಿ. ನಮ್ಮ ಉದ್ದೇಶ ಇಷ್ಟೇ, ಎಲ್ಲಿ ರಕ್ತದ ಒಂದು ಜಾಗೃತಿ ಕಾರ್ಯಕ್ರಮಗಳನ್ನ ನಡೆಸ್ತಾ ಮತ್ತೆ ಅದಲ್ಲದೆ ಯಾವಾಗ ರಕ್ತ ಅನ್ನೋದು ಅವಶ್ಯಕತೆ ಇರುತ್ತೆ ಅಂಥವ್ರಿಗೆ ಒಂದು ಆಕ್ಟಿಂಗ್ ಬ್ರಿಡ್ಜ್ ತರ ವರ್ಕ್ ಮಾಡ್ತಾ ನಾವು ನಿಧಿಗೆ ಮತ್ತೆ ಡೋನರ್ಸ್ಗೆ ಕನೆಕ್ಟ್ ಮಾಡ್ತಾ ಹೋಗ್ತಾ ಇರ್ತೀವಿ. ಇವತ್ತಿನ ದಿನ ಏನು ಸಂಘದಿಂದ ಒಂದು ಒಳ್ಳೆ ಕಾರ್ಯ ನಡೆಸ್ತಾ ಇದ್ದೀರಾ, ಎರಡು ಮಹತ್ತರವಾದ ಕಾರ್ಯ. ಒಂದು ವಿದ್ಯಾರ್ಥಿಗಳಿಗೆ ನೀವೇನು ಇವತ್ತು ಎಲ್ಲರೂ ಸೇರಿ ಪ್ರತಿಭಾ ಪುರಸ್ಕಾರ ಏನ್ ನೀಡಿದ್ದೀರಾ, ಇದು ಒಂದು ಕುಟುಂಬದ ತರ ನನ್ನ ಕಣ್ಣು ಕಾಣಿಸ್ತಾ ಇದೆ. ಯಾಕಂದ್ರೆ ಇದು ಒಂದು ಮಾದರಿ, ಯಾಕಂದ್ರೆ ಇವರ ಸಾಹೇಬ್ರ ಕಡೆಯಿಂದ ಒಂದು ಸನ್ಮಾನ ಏನಾಗಿದೆ ಅದು ಮಕ್ಳಿಗೂ ಒಂದು ಮುಂದಿನ ದಿನಗಳಲ್ಲಿ ಅನ್ಸುತ್ತೆ ನಾವು ಚೆನ್ನಾಗಿ ಓದ್ಬೇಕು, ಈ ತರ ಒಂದು ಉನ್ನತ ಸ್ಥಾನದಲ್ಲಿ ಇರುವಂತವ್ರು ನಮ್ಗೆ ಮಾದರಿಯಾಗಿರ್ತಾರೆ ಅಂತ ಹೇಳಿ ಇದು ಒಂದು ವಿಶೇಷವಾದ ಒಂದು ಮೆಸೇಜ್ ನ ಪಾಸ್ ಆನ್ ಆಗಿದೆ. ಅದಲ್ಲದೆ ಇವತ್ತಿನ ದಿನ ಬ್ಲಡ್ ಡೊನೇಷನ್ ಅಂದ್ರೆ ತುಂಬಾ ನೀಡ್ ಆಫ್ ದ ಆರ್ ಆಗಿದೆ. ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿರುವಂತದ್ದು ಕೋವಿಡ್ ಬಂದೋದ್ಮೇಲೆ ಸಾಕಷ್ಟು ಕಂಪನೀಸ್ ವರ್ಕ್ ಆಗ್ತಾ ಇಲ್ಲ, ಕಾಲೇಜ್ಗಳು ಇರ್ಲಿಲ್ಲ, ಈಗೀಗ ಮತ್ತೆ ಶುರು ಆಗಿದೆ. ಅಂತ ಟೈಮಲ್ಲಿ ತುಂಬಾನೇ ಬ್ಲಡ್ ಅನ್ನೋ ಎಮರ್ಜೆನ್ಸಿ ಇತ್ತು, ಸ್ಟ್ರೈಕ್ ಔಟ್ ಆಗಿತ್ತು, ತುಂಬಾನೇ ನೀಡ್ ಇತ್ತು. ಆಗ್ಲೂ ಕೂಡ ನಾವು ತುಂಬಾನೇ ಸಾಕಷ್ಟು ಪ್ರಯತ್ನ ಮಾಡಿದ್ವಿ ರಿಕ್ವೈರ್ಮೆಂಟ್ ಇರೋದನ್ನ ಫುಲ್ಫಿಲ್ ಮಾಡಿದ್ವಿ. ಯಾಕಂದ್ರೆ ಹೆಚ್ಚಾಗಿ ಎಲ್ಲರೂ ಜಯದೇವ ನಿಮಾನ್ ಸುಕ್ಕಿದ್ವಾ ಈ ತರ ಹಳ್ಳಿಗಳಿಂದ ಬರುವಂತದ್ದೇ ಜಾಸ್ತಿ ಬೆಂಗಳೂರಿಗೆ. ತಕ್ಷಣ ಅವ್ರಿಗೆ ಎಲ್ ಬ್ಲಡ್ ಸಿಗುತ್ತೆ, ಏನ್ ಸ್ಟಾಕ್ ಇದ್ಯಾವ್ದು ಅರಿವೇ ಇರೋದಿಲ್ಲ. ಅಂತವ್ರಿಗೆ ನಾವು ಎಲ್ ಸ್ಟಾಕ್ ಸಿಗುತ್ತೆ ಮತ್ತೆ ಹೇಗೆ ನಾವು ತುಂಬಾ ಮೆಡಿಕಲ್ ಎಮರ್ಜೆನ್ಸಿ ಇದ್ದಾಗ ಹೆಚ್ಚಾಗಿ ಪ್ರೆಗ್ನೆನ್ಸಿ ಕ್ಯಾನ್ಸರ್ ಈ ತರದಕ್ಕೆಲ್ಲ ನಾವು ಬ್ಲಡ್ ಡೋನರ್ಸ್ ಅರೇಂಜ್ ಮಾಡ್ತಾ ಹೋಗ್ತಾ ಇದ್ವಿ. ಇವತ್ ತುಂಬಾ ಜನ ಮೊದಲನೇ ಸಾರಿ ಬ್ಲಡ್ ಡೊನೇಟ್ ಮಾಡಿರೋದು ಗೊತ್ತಿದೆ. ಸೊ ಹಾಗಾಗಿ ಇಲ್ಲೇ ಒಂದ್ ಕ್ವಿಕ್ ಆಗಿ ಹೇಳ್ಬಿಡ್ತೀನಿ, ಎಷ್ಟು ಜನ ಎ ಪಾಸಿಟಿವ್ ಇದ್ದೀರಾ ಸರ್? ಎ ಪಾಸಿಟಿವ್ ಕೈ ಎತ್ತೀವಿ. ಓಕೆ, ಎಷ್ಟು ಜನ ಎ ನೆಗೆಟಿವ್ ಇದ್ದೀರಾ ನೋಡಿ, ಒಂದ್ಸಲ ತಿರುಗಿ ನೋಡಿ, ಯಾರು ಇದ್ದೀರಾ ಸರ್? ಎ ಪಾಸಿಟಿವ್ ಕೈ ಎತ್ತೀವಿ. ಓಕೆ, ಎಷ್ಟು ಜನ ಎ ನೆಗೆಟಿವ್ ಇದ್ದೀರಾ ನೋಡಿ, ಒಂದ್ಸಲ ತಿರುಗಿ ನೋಡಿ, ಯಾರು ನೆಗೆಟಿವ್ ಎಷ್ಟಿದ್ದಾರೆ ಅಂತ. ಆಮೇಲೆ ಎ ಬಿ ಪಾಸಿಟಿವ್ ಎಷ್ಟು ಜನ ಇದ್ದೀರಾ? ಓಕೆ, ಬಿ ನೆಗೆಟಿವ್ ಎಷ್ಟಿದ್ದಾರೆ? ಬಿ ನೆಗೆಟಿವ್ ಡೋನರ್ಸ್ ನೋಡಿ, ಇಲ್ಲೇ ನಾವು ಗೊತ್ತಾಗ್ತಾ ಇದೆ ಎಷ್ಟು ಜನ ನೆಗೆಟಿವ್ ಇದ್ದಾರೆ ಎಷ್ಟು ಜನ ಪಾಸಿಟಿವ್ ಇದ್ದಾರೆ ಅಂತ. ಇದನ್ನೇ ನಾವು ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇರೋದು. ಬಿ ನೆಗೆಟಿವ್ ಅಂದಾಗ ಯಾವ ಒಂದು ಮಗುಗೆ, ಈವನ್ ಬಾಂಗ್ಲಾದೇಶಿಂದ ಕೂಡ ಮಕ್ಳು ಬರ್ತಾರೆ ಜಯದೇವ ಹಾಸ್ಪಿಟಲ್ ಇದ್ದು ಹಾರ್ಟ್ ಸರ್ಜರಿ ಮಾಡಿಸ್ಕೊಳ್ಳಿಕ್ಕೆ. ಅಂತ ಟೈಮಲ್ಲಿ ನಾವು ಬಿ ನೆಗೆಟಿವ್ ಅಂದಾಗ 10 ಜನ ನಮ್ಮ ಹತ್ರ ಒಂದು ತಂಡವಾಗಿ ರೆಡಿ ಆಗಿದ್ದಾಗ, ನಮ್ಮಲ್ಲೇ ನಮ್ಮ ಸ್ಟೇಟ್ ಅಲ್ಲೇ ಯಾರಿಗೆ ಎಮರ್ಜೆನ್ಸಿ ಅಂದಾಗ ನಾವು ರೆಡಿ ಮಾಡ್ಲಿಕ್ಕೆ ಇದೊಂದು ಸಣ್ಣ ಪ್ರಯತ್ನ ಮಾಡ್ತಾ ಹೋಗ್ತಾ ಇದ್ವಿ. ಅದಲ್ಲದೆ ಪುನೀತ್ ರಾಜ್ಕುಮಾರ್ ಅವರು ತೀರ್ಕೊಂಡಾಗ ಕೂಡ ಒಂದು ಒಳ್ಳೆ ಮೆಸೇಜ್ ಕ್ಯಾರಿ ಆನ್ ಆಯ್ತು. ಅವರು ಬಕ್ಕಿದಾಗ್ಲೂ ಕೂಡ ಒಬ್ಬ ಒಳ್ಳೆ ಬ್ಲಡ್ ಡೋನರ್ ಆಗಿರುವಂತ ವ್ಯಕ್ತಿ. ಮತ್ತೆ ತೀರ್ಕೊಂಡ್ಮೇಲೆ ಕೂಡ ತುಂಬಾ ಜನ ಬ್ಲಡ್ ಡೊನೇಷನ್ ಅನ್ನೋದನ್ನ ಒಂದು ಒಳ್ಳೆ ಮೋಟಿವೇಶನ್ ಆಗಿ ತಗೊಂಡು ತುಂಬಾ ಜನ ಡೋನರ್ಸ್ ಡೊನೇಟ್ ಮಾಡಿದ್ದಾರೆ. ಹಾಗಾಗಿ ಇದಲ್ಲದೆ ಒಂದು ಇನ್ನೊಂದು ವಿಶೇಷವಾದ ವಿಷಯ ಏನಂದ್ರೆ, ಎ ಬಿ ಓ ರಕ್ತದ ಗುಂಪನ್ನ ಕಂಡಿಡ್ದಿರುವಂತ ವ್ಯಕ್ತಿ ಕಾರ್ಲ್ ಲ್ಯಾಂಡ್ ಸ್ಟೇನರ್ ಅಂತ ಹೇಳಿ, ಅವರ ಜನ್ಮದಿನ ಬಂದ್ರೆ June 14. ಎವ್ರಿ ಇಯರ್ ಥ್ರೂ ಔಟ್ ದ ವರ್ಲ್ಡ್ ಬ್ಲಡ್ ಡೊನೇಷನ್ ಇಸ್ ಅ ವರ್ಲ್ಡ್ ಇಂಟಿಗ್ರೇಷನ್ ಅಂತ ಹೇಳಿ ಎಲ್ಲೋ ಒಂದ್ ಕಡೆ ನಾವು ತುಂಬಾ ಸ್ಟ್ರಾಂಗ್ ಆಗಿ ನಂಬ್ತೀವಿ. ಇದಕ್ಕೆ ಯಾವುದೇ ಜಾತಿ ಮತ ಭೇದ ಏನು ಇಲ್ಲ ಸರ್. ರಕ್ತ ಯಾವಾಗ್ಲೂ ರಕ್ತನೇ, ಅದರಲ್ಲಿ ಮೂರ್ ಗುಂಪಿದೆ ಎ ಬಿ ಓ. ಇದಲ್ಲದೆ ಕೂಡ ಬಾಂಬೆ ಬ್ಲಡ್ ಡೋನರ್ಸ್ ಅಂತ ಕೂಡ ಒಂದು ಹೊಸ ಗುಂಪಿದೆ, ಅದು ಇದ್ದಿದ್ದು ಉಳ್ಳವಾದ ರಕ್ತದ ಗುಂಪು. ಸೊ June 14 ಬಂದು ವಿಶ್ವ ರಕ್ತದಾನಿಗಳ ದಿನಾಚರಣೆ ಅಂತ ಹೇಳಿ ನಾವು ನಿರಂತರವಾಗಿ ಆಚರಿಸ್ತಾ ಬರ್ತಾ ಇದೀವಿ.
ಇದಷ್ಟು ಒಂದಷ್ಟು ಮಾಹಿತಿಗಳು ಮತ್ತೆ ಜಾಗೃತಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಇವತ್ತಿನ ದಿನ. ಸೊ ಇವಾಗ ನೀವೇನ್ ಡೊನೇಟ್ ಮಾಡ್ತೀರಾ ಅದನ್ನ ಡೈರೆಕ್ಟ್ ಆಗಿ ಡೋನರ್ಸ್ ಗೆ ಟ್ರಾನ್ಸ್ಫ್ಯೂಸ್ ಮಾಡಲ್ಲ, ಅದು ಒಂದಷ್ಟು ನ್ಯಾಕೋ ಗೈಡ್ಲೈನ್ಸ್ ಪ್ರಕಾರ ಒಂದಷ್ಟು ಟೆಸ್ಟಿಂಗ್ ಅನ್ನ ತಡೆಯುತ್ತೆ, ಅದಕ್ಕೆ ಮಿನಿಮಮ್ ಟೆಸ್ಟಿಂಗ್ ಚಾರ್ಜಸ್ ಅನ್ನ ಕೂಡ ಮಾಡ್ತಾರೆ. ಹಾಗಾಗಿ ನಮ್ಗೆಲ್ಲೊಂದ್ ಕಡೆ ನಾವು ಕೇಳ್ತೀವಿ, ಇವತ್ತು ನಾವು ಫ್ರೀ ಆಗಿ ಕೊಡ್ತಾ ಇದೀವಿ ಮೇಡಮ್, ನಾಳೆ ನಮ್ಗೆ ಪೇ ಮಾಡಿ ಅಂತ ಕೇಳ್ತಾರೆ. ಖಂಡಿತ ಬ್ಲಡ್ ಮಾಡ್ತಾ ಇರೋದಂತ ಅಲ್ಲ, ಯಾಕಂದ್ರೆ ಇದು ಗೌರ್ಮೆಂಟ್ ಇಂದಾನೇ ಒಂದಷ್ಟು ಏನು ಗೈಡ್ಲೈನ್ಸ್ ಅಂಡ್ ಇದನ್ನ ಮಾಡಿಟ್ಟಿದ್ದಾರೆ, ಅದ್ರ ಪ್ರಕಾರನೇ ಇವ್ರು ಚಾರ್ಜಸ್ ಟೆಸ್ಟಿಂಗ್ ಚಾರ್ಜಸ್ ಅಂತ ಹೇಳ್ತಾರೆ ಹೊರತು ಖಂಡಿತ ಬ್ಲಡ್ ಮಾರೋದಕ್ಕೆ ಅಂತ ಯಾರಿಗೂ ಹಕ್ಕಿಲ್ಲ. ಅದು ಬಹಳ ಹಿಂದೆ ಅದೆಲ್ಲ ಒಂದಷ್ಟು ಸಮಸ್ಯೆ ಇತ್ತು, ಈಗ ರಿಫಾರ್ಮ್ ಮಾಡಿ ತುಂಬಾನೇ ಸ್ಟ್ರಿಕ್ಟ್ ಆಗಿ ಒಂದು ಸಿಸ್ಟಮ್ಯಾಟಿಕ್ ಆಗಿ ನಡೀತಾ ಇದೆ. ಪ್ರಾಬ್ಲಿ ಮುಂದಿನ ದಿನಗಳಲ್ಲಿ ಸಾಹೇಬರ ಕಡೆಯಿಂದ ಮತ್ತೆ ನಿಮ್ಮೆಲ್ಲರ ಸಹಕಾರ ಇದೆ, ಒಂದಿಷ್ಟು ಅವೇರ್ನೆಸ್ ಈ ತರ ಇಂಟರಾಕ್ಟಿವ್ ಸೆಷನ್ ಇಟ್ಕೊಂಡು ಒಂದಷ್ಟು ಕಾರ್ಯಕ್ರಮಗಳನ್ನ ಮಾಡ್ಬೋದು. ಇವತ್ತಿನ ದಿನ ನಮ್ಗೆ ಇಲ್ಲಿ ಒಂದು ವೇದಿಕೆನ ಕಲ್ಸ್ಕೊಟ್ಟು ಮತ್ತು ರಕ್ತದಾನ ಶಿಬಿರನ ಆಯೋಜಿಸಿದ್ದೆ.